ಆಜಿ ಶಾಸಕ ವೈ ಸಂಪಂಗಿ ಅವರ ಮಾತುಗಳು ಶೋಭೆ ತರುವಂಥದ್ದಲ್ಲ ಎಂದ ಕೆಪಿಸಿಸಿ ಸದಸ್ಯ ದುರ್ಗಾ ಪ್ರಸಾದ್ ಕೆಜಿಎಫ್ ತಾಲೂಕಿನ ಬೇತಮಂಗಲ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಕೆಪಿಸಿಸಿ ಸದಸ್ಯ ದುರ್ಗಾ ಪ್ರಸಾದ್ ಅವರು ಈ ವೇಳೆ ಮಾತನಾಡಿ ಮಾಜಿ ಶಾಸಕ ವೈ ಸಂಪಂಗಿ ಅವರು ಶಾಸಕಿ ರೂಪಾ ಶಶಿಧರ್ ಅವರ ವಿರುದ್ಧ ಮಾಡುವಂತಹ ಆರೋಪಗಳು ಸರಿಯಲ್ಲ ಏಕೆಂದರೆ ರೂಪಾ ಶಶಿಧರ್ ಅವರು ಶಾಸಕರಾದ ನಂತರ ಕೆಜಿಎಫ್ ತಾಲೂಕಿನಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡಬಹುದಾಗಿದೆ ಕೆಜಿಎಫ್ ತಾಲೂಕು ಘೋಷಣೆಯಾದ ನಂತರ ಮಿನಿ ವಿಧಾನಸೌಧ ಕಾಮಗಾರಿಯನ್ನು ನಾವೆಲ್ಲ ಗಮನಿಸಬಹುದಾಗಿದೆ ಮತ್ತು ಕೆಜಿಎಫ್ ನಗರದಲ್ಲಿ ಅಶೋಕ ನಗರ ರಸ್ತೆಯ ಕುರಿತು ಡಿಸಿ ಕಚೇರಿಯ ಮುಂಭಾಗದಲ್ಲಿ ಮಳೆಯಲ್ಲಿಯೇ ಹೋರಾಟವನ್ನು ನಡೆಸಿ ನಂತರ ಆ ರಸ್ತೆಯ ಕಾಮಗಾರಿಯನ್ನು ಮಾಡಿಸಿದ್ದು ಹಾಗೂ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಿಸಿ ರಸ್ತೆಗಳನ್ನು ಮಾಡಿಸಿರುವುದು ಜೊತೆಗೆ ರೈತರಿಗೆ ಮತ್ತು ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಿಸುತ್ತಿರುವುದು ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಅಭಿವೃದ್ಧಿ ಮಾಡಲು ತಾವು ತಮ್ಮ ಜೊತೆಗೆ ಸಹಕರಿಸಿ ಚುನಾವಣೆ ಎಂಬುದು ಬಂದಾಗ ಜನರ ಬಳಿ ಹೋಗಿ ಮತವನ್ನು ಕೇಳೋಣ ಎಂದು ಮಾಜಿ ಶಾಸಕ ಸಂಪಂಗಿ ಅವರಿಗೆ ಪ್ರತಿಯೊಂದರಲ್ಲೂ ರಾಜಕೀಯವನ್ನ ನಡೆಸಬೇಡಿ ಎಂದು ಪರೋಕ್ಷವಾಗಿ ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ಸುಕನ್ಯಾ ಅವರು ಮಾತನಾಡಿ ನಮ್ಮ ಶಾಸಕಿ ರೂಪಾ ಶಶಿಧರ್ ಅವರು ಸದನದಲ್ಲಿ ಕೆಜಿಎಫ್ ಕ್ಷೇತ್ರದ ಬಗ್ಗೆ ಅನೇಕ ಬಾರಿ ಸಮಸ್ಯೆಗಳನ್ನು ಹೇಳಿದ್ದಾರೆ ಆದರೆ ಹಿಂದಿನ ಶಾಸಕರಾಗಿದ್ದ ರಾಮಕ್ಕ ಅವರು ಒಂದು ಬಾರಿಯಾದರೂ ಸದನದಲ್ಲಿ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿಲ್ಲ ದಾಖಲೆ ಸಮೇತ ಉತ್ತರಿಸಿ ಇಂತಹ ಹೇಳಿಕೆಗಳನ್ನು ಕೊಡುವುದು ಸಮಂಜಸವಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಟಿಜಿ ದುರ್ಗಾ ಪ್ರಸಾದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನು ಕಾರ್ತಿಕ್ ಸುಕನ್ಯಾ ಒಬಿಸಿ ಮುನಿಸ್ವಾಮಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೂರ್ ಮಂಜುನಾಥ್ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು ವರದಿ ಶ್ರೀನಾಥ್ ನಾಸ್ತಿಕ್ ಜೈ ಭೀಮ್ ನ್ಯೂಸ್ ಮಾಡೋದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕ ಇದ್ದಂಥ ರೂಪಾ ಶಶಿಧರ್ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಗೋವಿಂದಗೌಡರಿಗೆ ನಮ್ಮ ಈ ಭಾಗದ ಎಲ್ಲ ಕಾಂಗ್ರೆಸ್ ಮುಖಂಡರಾದಂಥ ನನ್ನ ರಾಜಕೀಯ ಮೊದಲ ಗುರುಗಳಾದಂಥ ಅಮುಲಕ್ಷ್ಮಣ ಇರ್ಬೋದು ವಿಜಯಶಂಕರ್ ಇರ್ಬೋದು ಅವರ ಆದಿಯಾಗಿ ಎಲ್ಲ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಅವರಿರ್ಬೋದು ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನಾನು ಇವತ್ತು ಈ ಪ್ರೆಸ್ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ವಿ ನಿನ್ನೆ ಏನು ನಮ್ಮ ಪ್ರಧಾನಿಯವರದ್ದು ಜನ್ಮದಿನ ಇತ್ತು ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಜಿ ಶಾಸಕರಾದಂಥ ಸಂಪಂಗಿಯವರು ಏನು ಅಂದರೆ ಕಳೆದ ನಾಲ್ಕು ವರ್ಷದಿಂದ ಯಾವುದೇ ರೀತಿಯಾದ ಅಭಿವೃದ್ಧಿ ಆಗಿಲ್ಲ ಅಂತ ಖಂಡಿತ ಇದು ಶೋಭೋ ತರುವಂಥ ಸ್ಟೇಟ್ಮೆಂಟ್ ಅಲ್ಲ ನಿಜವಾಗಲೂ ಈಗ ಕಳೆದ ನಾಲ್ಕು ವರ್ಷ ನಮ್ದೇನು ಟೂ ತೌಸಂಡ್ ಸೆವೆಂಟೀನ್ ನಾನು ಕೊಡ್ತೀನಿ ತಾಲೂಕು ಅನೌನ್ಸ್ ಆದಮೇಲೆ ಏನು ಅವತ್ತಿಂದ ಇವತ್ತಿನವರೆಗೂ ನಮ್ಮ ತಾಲೂಕಿಗೆ ಒಂದೇ ಒಂದು ಬೆನಿಫಿಟ್ ಬಂದಿದ್ದರೂ ಅದು ನಮ್ಮ ಶಾಸಕರಾದಂಥ ರೂಪಾ ಅವರಿಂದನೇ ಬಂದಿರುವಂಥದ್ದು ಸಣ್ಣದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ತಾಲೂಕು ಆಫೀಸ್ ಇರ್ಬೋದು ಇಒ ಆಫೀಸ್ ಇರ್ಬೋದು ಎಸ್ ಪಿ ಆಫೀಸು ಶಿಫ್ಟ್ ಆಗೋದಕ್ಕೆ ತಾವೆಲ್ಲ ಏನು ತಮ್ಮ ಪಕ್ಷದಿಂದ ಪ್ರಯತ್ನ ನಡೆದಿತ್ತು ಅದನ್ನು ತಡೆಯೋದರಲ್ಲಿ ಪ್ರಮುಖ ಪಾತ್ರನೇ ನಮ್ಮ ರೂಪಾ ಶಶಿಧರ್ ಅವ್ರದ್ದು ಅಶೋಕ್ ಹ್ಞೂ ಅಶೋಕ್ ಅಶೋಕ್ ನಗರ್ ರೋಡ್ ಏನು ಕಳೆದ ಇಪ್ಪತ್ತು ವರ್ಷದಿಂದ ನೆನಗುದಿಗೆ ರಾಜಕೀಯ ಮಾಡ್ಕೊಂಡು ಬಿಟ್ಟಿದ್ರು ಅದನ್ನು ಕೂಡ ಸಂಪೂರ್ಣಗೊಳಿಸೋದ್ರಲ್ಲಿ ನಮ್ಮ ಶಾಸಕರ ಪಾತ್ರ ಇದೆ ಈ ರೀತಿ ಹೇಳ್ತಾ ಹೋದರೆ ಇನ್ನೇನು ಆರು ತಿಂಗಳಲ್ಲಿ ಎಲೆಕ್ಷನ್ ಇದೆ ನಮ್ದು ಏನಿದೆ ಮ್ಯಾಂಡೇಟ್ರಿ ನಾವು ಬಿಡುಗಡೆ ಮಾಡ್ತೀವಿ ನಮ್ಮ ಅಭಿವೃದ್ಧಿ ಏನು ಮಾಡಿದ್ದಾರೆ ಶಾಸಕರು ಅನ್ನೋದನ್ನು ಅದ್ರ ಪರವಾಗಿ ಜನರ ಹತ್ರಕ್ಕೆ ಹೋಗೋಣ ಜನರು ಎಂಟಿಷನ್ ತೊಗೊಳ್ತಾರೋ ಅದಕ್ಕೆ ನಾವೆಲ್ಲರೂ ಭದ್ರ ಆಗಿರೋಣ ತಾವು ಅನುಭವಿ ರಾಜಕಾರಣಿ ಇದ್ದೀರಾ